ಈಗಾಗಲೇ ಸರ್ಕಾರಕ್ಕೆ ನಾವು ಮನವಿ ಹೆಸರು ಬೆಂಬಲ ಬೆಲೆಗೆ ಮನವಿ ಸಲ್ಲಿಸಿ ಒಂದು ತಿಂಗಳಾಯ್ತು. ತಿಂಗಳಾದರೂ ಇನ್ನೂವರೆಗೆ ಸರ್ಕಾರದ ಅಧಿಕಾರಿಗಳು ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ಎಲ್ಲ ಹೆಸರು ಮಾರ್ಕೆಟ್ಗೆ ಹೋಗತ್ತವು. ಶೀಘ್ರದಲ್ಲೇ ಒಂದು ಕಡಿಮೆ ಅಗ್ಗದ ಬೆಲೆಗೆ ತೊಗೊಂತಾರಲ್ಲಿ, ಇಲ್ಲಿ ಹೆಚ್ಚಿನ ಬೆಲೆಗೆ ಅನುಕೂಲ ಖರೀದಿ ಕೇಂದ್ರ ಚಲೋ ಆಗ್ತಾ ಅನುಕೂಲ ಆಗುತ್ತೆ. ಶೀಘ್ರದಲ್ಲಿ ತೆರಿಬೇಕು ಇವರು. ತೆರಲಿಲ್ಲ ಅಂದ್ರೆ ರೈತರು ಏನಾಗುತ್ತೆ ಅಂದ್ರೆ ಬರೀ ಇದ ಬರ್ತಾನ್ರಿ, ಇದೊಳಗೆ ರೈತರ ಆತ್ಮಹತ್ಯೆ ಮಾಡ್ಕೊಳೋದು ಅಷ್ಟೇ ಬಾಕಿ ಉಳಿತೈತಿ. ಶೀಘ್ರದ್ರಲ್ಲಿ ತೆರೆದ್ರೆ ಸಾಲ ಸೂಲ ಮಾಡ್ಕೊಂಡು ಏನೋ ಒಂದು ಹರ್ಕೊಳಕ್ ದಾರಿ ಆಗುತ್ತಂದು ಈ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದ್ರಪ್ಪ ಕೊಳೂರು ಇವರ ಮಾಧ್ಯಮ ಮೂಲಕ ಮನವಿ ಮಾಡಿಕೊಂಡಿದ್ದೀನಿ. ಸರ್ಕಾರ ಈಗ ಈ ಹೆಸರು ಬೆಂಬಲ ಬೆಲೆ ಮಾಡಬೇಕು. ಇಂದನೂ ಬರ ಬಿದ್ದು ರೈತರು ಹಾಳಾಗ್ಯಾರ, ಬರ ಪರಿಹಾರನು ಕೊಟ್ಟಿಲ್ಲ. ಈ ಸಲ ಆದ್ರೆ ಏಟ್ ರೇಟ್ ಅಲ್ಪ ಸ್ವಲ್ಪ ಉಳಿದ ಅಳಿದುಳಿದ ಹೆಸರುಗಳ ಕಾಳದವು. ಹೆಸರು ಕಾಳು ಮಾರ್ಕೆಟ್ ಹೋಗಿಂದೇನು ಇದು ಖರೀದಿ ಕೇಂದ್ರ ತೆರಿತೇರೇನು ಸರ್ಕಾರ. ಈಗಾಗಲೇ ಗದಗ ಪಕ್ಕದ ಗದಗ ಜಿಲ್ಲೆಯಲ್ಲಿ ಮನವಿ ಸಲ್ಲಿಸಿದ್ವಿ. ಆ ಸಲ್ಲಿಸಿದ್ರು ಅವ್ರು ಖರೀದಿ ಕೇಂದ್ರ ತೆರೆದಾರ. ನಾವು ಕೊಪ್ಪಳ ಜಿಲ್ಲೆದಾಗ ಮೊದಲೇ ಈಗಲೇ ಒಂದು ತಿಂಗಳಾಯ್ತು ಮನವಿ ಸಲ್ಲಿಸಿ, ಇನ್ನೂವರೆಗೆ ಆದರೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ಅಧಿಕಾರಿ ನಿರ್ಲಕ್ಷ್ಯದಿಂದ ಈ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಅನ್ಸುತ್ತೆ. ಅವ್ರ ನಿರ್ಲಕ್ಷ್ಯದಿಂದ ಲೇಟ್ ಆಗೈತಿ. ಶೀಘ್ರದಲ್ಲಿ ಈಗ ಖರೀದಿ ಕೇಂದ್ರ ಸರ್ಕಾರ ತೆರಿಬೇಕು. ರೈತರಿಗೆ ಅನುಕೂಲ ಆಗುತ್ತೆ. ಎಲ್ಲ ಕಾಳು ಹೋದ್ಮೇಲೆ ಯಾವುದೂ ಪ್ರಯೋಜನ ಆಗಲ್ಲ. ಶೀಘ್ರದಲ್ಲಿ ತೆರಿಬೇಕಂತಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದ್ರಪ್ಪ ಕೂಡ ಮಾಧ್ಯಮ ಮೂಲಕ ಮನವಿ ಮಾಡಿಕೊಂಡಿದ್ದೆ. ಧನ್ಯವಾದಗಳು. ಚಲೋ ಆಯ್ತಾ? ಆಲ್ರೆಡಿ ಇವಾಗಾಗಲೇ ತಹಸೀಲ್ದಾರ್ ಮೂಲಕ ಕುಕ್ನೂರ್ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಬಂದು ನಾವು ಕಳಿಸಿದ್ದೀವಿ. ಆದರೆ ಇನ್ನೊಂದು ಅರ್ಜಿ ಇವ್ರ ಕಡೆ ಜಿಲ್ಲಾ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಜಿಲ್ಲಾ ಇವ್ರು ಏನೈತಿ ಅದಕ್ಕೆ ಇಲ್ಲಿ ಚರ್ಚೆ ಆಗಲಿ ಅಂತ ಒತ್ತಡ ಆತಂದು ಒತ್ತಡ ಪ್ರಕಾರ ನಮಸ್ಕಾರ. ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಪೂರ್ವ ಮುಂಗಾರಿನಲ್ಲಿ ಸುಮಾರು 18,000 ಹೆಕ್ಟರ್ ಪ್ರದೇಶದಲ್ಲಿ ನಮ್ಮಲ್ಲಿ ಹೆಸರು ಬೆಳೆ ಬಂದಿದೆ. ವಿಶೇಷವಾಗಿ ಯಲಬುರ್ಗಾ ಕುಕ್ನೂರು ಭಾಗದಲ್ಲಿ ಮತ್ತು ಕೊಪ್ಪಳದಲ್ಲಿ ಅಳವಂಡಿ ಭಾಗದಲ್ಲಿ ಈಗ ಹೆಸರು ಬೆಳೆದಿದ್ದಾರೆ. ಈಗ ನಾವು ಈಗ ಕಳೆದ ತಿಂಗಳು ಮನೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಅಂದರೆ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡಲಿಕ್ಕೆ ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ. 8,100 ರೂಪಾಯಿ ಪರ್ ಕ್ವಿಂಟಲ್ಗೆ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಇನ್ನು ಒಂದು ವಾರದಿಂದ 10 ದಿವಸದಲ್ಲಿ ನಾವು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ. ನಾನು ರೈತ ಬಾಂಧವರಿಗೆ ವಿನಂತಿ ಮಾಡ್ತೇನೆ, ಮಿಷನ್ ಹಾರ್ವೆಸ್ಟ್ ಮಾಡಿದ್ರೂ ಸಹ ಸ್ವಲ್ಪ ನೀಟಾಗಿ ಅಂದರೆ ಮಾಯಿಶ್ಚರು 12% ಬೇಕಂತಾರೆ ಅವರು. ಅಂದರೆ ಅದಕ್ಕೋಸ್ಕರ ಕ್ಲೀನಾಗಿ ಒಣಗಿಸಿ ಸ್ವಲ್ಪ ಇಟ್ಕೊಂಡ್ರೆ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಬೆಳೆ ಸಮೀಕ್ಷೆ ಕಡ್ಡಾಯ. ಅದಕ್ಕೆ ಬೆಳೆ ಸಮೀಕ್ಷೆ ಯಾರು ಮಾಡಿದಾರೆ ಅವ್ರು ಮಾತ್ರ ಖರೀದಿ ಮಾಡೋಕ್ಕೆ ಅವಕಾಶ ಇದೆ. ಅದಕ್ಕೆ ಈಗಾಗಲೇ ಬೆಳೆ ಸಮೀಕ್ಷೆ ಮಾಡಿದ್ವಿ. ಅದು ಇನ್ನೊಂದ್ಸರಿ ತಾವು ಏನೋ ಪರಿಚಯ ಮಾಡ್ಕೊಂಡು ಬೆಳೆ ಸಮೀಕ್ಷೆ ಆಗಿಲ್ಲ ಅಂದರೆ ಇನ್ನೂ 2 ಟೈಮ್ ಇದೆ. ಬೆಳೆ ಸಮೀಕ್ಷೆ ಮಾಡ್ಕೊಂಡು ಮಾಡಿದ್ರೆ ಅದನ್ನು ಖರೀದಿ ಕೇಂದ್ರ ಸ್ಥಾಪನೆ ಮಾಡಿ ಖರೀದಿ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಪ್ರಸ್ತಾವನೆ ಕಳಿಸಿದ್ವಿ. ಪ್ರಸ್ತಾವನೆ ಕಳಿಸಿ 15 ದಿವಸ ಆಯಿತು. ಈ ಒಂದು ವಾರದಲ್ಲಿ ಬರುತ್ತೆ. ಬಂದ ತಕ್ಷಣ ನಾವು ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ಇಲ್ಲ ಅದಕ್ಕೆ ಆ ರೈತರು ಮಾರ್ಕೆಟಿಗೆ ಕಳ್ಸೋದು ಬೇಡ. ಜಾಸ್ತಿ ರೇಟ್ ಸಿಕ್ಕರೆ ಕಳಿಸ್ಲಿ. ಈಗ ಕೇಂದ್ರ ಸರ್ಕಾರ ನಮ್ದೇನು ಮಾರ್ಗಸೂಚಿ ಇದೆ, ಈಗ ಶೇಕಡ 25 ಹತ್ರ ಸರ್ಕಾರ ಖರೀದಿ ಮಾಡ್ಬೇಕಂತಿದೆ. ಬಟ್ ಉಳಿದಿದ್ದನ್ನು ಖರೀದಿ ಮಾಡಬಾರ್ದಂತಿಲ್ಲ. ಒಂದು ಉದ್ದೇಶ ಏನಪ್ಪ, ನಾವು ಸರ್ಕಾರ ಖರೀದಿ ಮಾಡಿದ್ರೆ ಮಾರ್ಕೆಟ್ ರೇಟ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಅದು ಮೇನ್ ಉದ್ದೇಶ. ಅಲ್ಲಿ ಜಾಸ್ತಿ ಆದ್ರೆ ಕೊಡೋದೇನು ತಪ್ಪೇನಿಲ್ಲ, ನಾವು ಅಲ್ಲಿ ಕೊಡಬಾರ್ದು ಅಂತ ಹೇಳ್ತಿಲ್ಲ. ಬಟ್ ಇಲ್ಲಿ ಕೊಡಿ ಅಲ್ಲಿ ಕೊಡಿ, ಬಟ್ ನಾವು ರೈತರು ಖರೀದಿ ಕೇಂದ್ರ ಅಂತೂ 100% ಮಾಡ್ತೀವಿ. ಇಲ್ಲೇ ಕೊಡೋದು ಒಳ್ಳೇದು, ಶೀಘ್ರದಲ್ಲಿ ಆಗುತ್ತೆ. ರುದ್ರೇಶಪ್ಪ ಅಂತೇಳಿ, ಜಂಟಿ ಕೃಷಿ ಅಂದೇಶ, ಕೊಪ್ಪಳ. ಹಾ
ನಾವು ಖರೀದಿ ಕೇಂದ್ರ ಜಲ್ದಿ ಚಾಲು ಮಾಡಿದ್ರೆ ರೈತರು ಉಳ್ಕಂತೀವಿ, ಇಲ್ಲಿಲ್ಲ ಅಂದ್ರೆ ಖಾಸಗಿ ಕೇಂದ್ರಕ್ಕೆ ಹಾಕ್ತಾರ, ರೇಟ್ ಇಲ್ಲ ಪಾಟ್ ಇಲ್ಲ ಹಾಕಕ್ ಮುಂಗಕ್ಕೆ ತೊಗೊಂತಾರ ಅವರು. ಈಗ ರೈತರು ಯಾಕೆ ಉಳಿಬೇಕು, ಜಲ್ದಿ ನೀವು ಶೀಘ್ರದಲ್ಲಿ ಖರೀದಿ ಕೇಂದ್ರ ಚಾಲು ಮಾಡ್ಬೇಕು. ಇಷ್ಟ ಮನವಿ ನಮ್ದು. ತಮ್ಮ ಹೆಸರು ನಾಗಪ್ಪ ಸುಟಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಬೆಂಬಲ ಬೆಲೆಯಲ್ಲಿ ಹೆಸರು ಖರೀದಿ ಕೇಂದ್ರ ತೆರಿಬೇಕಂತ ಒಂದು ಇದನ್ನ ಘೋಷಣೆ ಮಾಡ್ಯಾರ. ಆದ್ರೆ ಈಗ ರಾಜ್ಯ ಸರ್ಕಾರ ಇವತ್ತಿನವರೆಗೆ ಆದ್ರೆ ಹೆಸರು ಬುದ್ಧಿ ಬಂದು ಕೆಲವೊಬ್ರು ರಾಶಿ ಮಾಡಿ ಕಳ್ಸಕತ್ತಾರ, ಕೆಲವೊಬ್ರು ಇನ್ನು ಮಳೆ ಸಲುವಾಗಿ ಇನ್ನು ಬಿಡ್ತಾರ. ಅದರ ಶೀಘ್ರದಲ್ಲಿ ಇವತ್ತು ಸರ್ಕಾರ ಹತ್ತು ಸಾವಿರಲಿಂದ 11,000 ರೂಪಾಯಿ ಒಂದು ಕ್ವಿಂಟಲ್ ಗತಿ ಈ ರಾಜ್ಯದಂತ ನಮ್ಮ ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನಲ್ಲಿ ಇವತ್ತು ಖರೀದಿ ಕೇಂದ್ರನ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು. ಈಗಿಂದ ಬರ ಬಿದ್ದು ರೈತರಿಗೆ ಯಾವುದೂ ಇದು ಇಲ್ಲ, ಸರ್ಕಾರಿ ಸೌಲಭ್ಯನೂ ಬಂದಿಲ್ಲ. ಆಮೇಲೆ ಮತ್ತೆ ಈ ವರ್ಷ ಬಿತ್ತಬೇಕಾದ್ರೆ ಸಾಲ ಸೋಲ ಮಾಡಿ ರೈತರು ಬಿತ್ತನೆ ಮಾಡ್ಯಾರ. ಈ ಗೇಟ್ ರೇಟ್ ಇದನ್ನ ಒಂದು ಹೆಚ್ಚಿನ ಅವ್ರು ಬೆಳೆದ ಬೆಲೆಗಾರ ಒಂದು ಬೆಂಬಲ ಬೆಲೆ ಕೊಟ್ರೆ ಅವ್ರು ಮಾಡ್ಕೊಂಡು ತಿನ್ನಕ್ ಅನುಕೂಲ ಐತಿ. ಕೆಲವೊಂದು ರೋಗ ಅದ್ರಾಗ ಹಳದಿ ರೋಗ ಬಂದವು, ಬೂದಿ ರೋಗ ಬಂದವು. ಏನಂದ್ರ ಪ್ರೆಸೆಂಟ್ ಇಳುವರಿ ಕಮ್ಮಿ ಐತಿ. ಇಳುವರಿ ಕಮ್ಮಿ ಇರೋದ್ರಿಂದ ಬೆಳೆ ವಿಮಾನು ಹೆಚ್ಚಿನ ರೀತಿಯ ಮುಂದಿನ ದಿನಮಾನದಲ್ಲಿ ಸರ್ಕಾರ ಕೊಡಂತ ಆಗ್ಬೇಕಂತಂದು ನಾವು ಏನಂತ ಮುಖ್ಯಮಂತ್ರಿ ಅವರಿಗೆ ಲೆಟರ್ ಮಾಡಿದ್ದೀವಿ. ನಾವು ಏನ ಕುಕನೂರು ತಹಶೀಲ್ದಾರ್ ಮುಖಾಂತರನ ನಾವು ಅಲ್ಲಿ ಕಳ್ಸಕ್ಕ ಶಿಫಾರಸು ಮಾಡಿ ಆ ನಮ್ಮ ತಹಶೀಲ್ದಾರ್ ಏನಾದವ ಇವರ ಅವ್ರು ಒಂದು ಮನವಿ ಸ್ವೀಕಾರ ಮಾಡ್ಕೊಂಡು ಅವ್ರು ಒಂದು ಏನು ಮಾತಾಡ್ಬೇಕು. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯಾದ್ಯಂತ 1 ಕ್ವಿಂಟಲ್ 10,000 11,000 ರೂಪಾಯಿ ಹಸಿರು ಬೆಂಬಲ ಘೋಷಣೆ ಮಾಡಿದಂಥ ಖರೀದಿ ಕೇಂದ್ರ ಪ್ರಾರಂಭ ಮಾಡೋ ಕುರಿತು ತಾವು ಮನವಿ ಪತ್ರವನ್ನು ಸಲ್ಲಿಸಿದ್ರಿ. ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ಬೇಕು.
ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ.